Sweaty Letters Gallery brings to you the first ever sculpture show in India post the lockdown situation 2020, Malenadina Mukkugalu, which features the sculpture of a veteran artist, Mr. H.N. Krishnamurthy. ಮಲೆನಾಡಿನ ಮುಖಗಳು ಖ್ಯಾತ ಶಿಲ್ಪಕಲಾವಿದ ಎಚ್ ಎನ್ ಕೃಷ್ಣಮೂರ್ತಿಯವರ ಶಿಲ್ಪಕಲಾಕೃತಿಗಳ ಪ್ರದರ್ಶನದ ಉದ್ಘಾಟನಾ ಸಮಾರಂಭದ ಪ್ರಾರಂಭಿಕ ಹಂತದಲ್ಲಿ ಇದ್ದೇವೆ ನಾವೀಗ. ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾದೇವ ಸುತಂ. ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಸಂಸದರಾದಂತಹ ಯುವ ನಾಯಕ ತೇಜಸ್ವಿ ಸೂರ್ಯ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿರಿಯ ಹಾಗೂ ಪ್ರಖ್ಯಾತ ವೈದ್ಯರು, ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರು, ಕರ್ನಾಟಕ ಸರ್ಕಾರಕ್ಕೆ ಕೋವಿಡ್ ಪರಿಣಿತ ಸಲಹೆಗಾರ ತಂಡದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಿದ್ದೇನೆ. ವೆಲ್ಕಮ್ ಸರ್. ಕೆಟಿಜಿ ಗ್ರೂಪ್ನ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂತಹ ಕಲಾ ಪ್ರೇಮಿಗಳು ಹಾಗೂ ಕಲಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀ ಕಿಮ್ಮನೆ ಜಿ ಜಯರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ನಮ್ಮ ಗ್ಯಾಲರಿಯ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಫಿಡಿಲಿಟಸ್ ಗ್ಯಾಲರಿಯ ಹಿರಿಯ ಸಲಹೆಗಾರರು, ಕಲಾ ವಿಮರ್ಶಕರು ಹಾಗೂ ಕಲಾ ಪ್ರೇಮಿಗಳಾದಂತಹ ಶ್ರೀಯುತ ಚಿಸು ಕೃಷ್ಣ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಈ ಮೂಲಕ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಟಿಇ ಟೆಕ್ನಾಲಜಿ ಇಂಡಿಯಾ ಇದರ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಅರುಣ್ ಕಾಕತ್ಕರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಾನು ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಸರ್. ಕಲಾ ಪ್ರೇಮಿಗಳು, ಕಲಾ ಪ್ರೋತ್ಸಾಹಕರು ಹಾಗೂ ಕಲಾ ಸಂಗ್ರಹಗಾರರಾಗಿರುವಂತಹ ನಮ್ಮ ಫೆಡರೇಟಿಸ್ ಗ್ಯಾಲರಿಯ ಹಿತೈಷಿಗಳಾಗಿರುವಂತಹ ಶ್ರೀಯುತ ರಾಮಚಂದ್ರ ಟಿ ಆರ್ ಅವರು, ಶಿಲ್ಪ ಗ್ರೂಪ್ನ ಮುಖ್ಯಸ್ಥರು ಇಂದು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಈ ಮೂಲಕ ಆಧಾರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಯನಗರದ ACP ಆಗಿರುವಂತಹ ಶಾಂತಮಲ್ಲಪ್ಪನವರು, ಹಿರಿಯ ಅಧಿಕಾರಿಗಳು ಇಂದು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಆಧಾರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಫೆಡರೇಟಿಸ್ ಗ್ಯಾಲರಿಯ ಸಂಸ್ಥಾಪಕರು, ಶಿಲ್ಪ ಫೌಂಡೇಶನ್ ಇದರ ಸಂಸ್ಥಾಪಕರು ಹಾಗೂ ಫಿಡಿಲಿಟಿಸ್ ಕಾರ್ಪ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಶ್ರೀಯುತ ಅಚ್ಯುತ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಅವರಿಗೆ ನಾನು ಈ ಮೂಲಕ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಸಂಸದರಾದಂತಹ ಪಿಸಿ ಮೋಹನ್ ಅವರ ಪುತ್ರರಾಗಿರುವಂತಹ ರತಿನ್ ಅವರು ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರು ಸಹ ಆಗಿದ್ದಾರೆ. ಅವರಿಗೆ ನಾನು ಆಧಾರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಗೆ ಅತ್ಯಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಇರಬೇಕಾಗಿತ್ತು. ಅವರು ಶ್ರೀಯುತ ಎಚ್ ಎನ್ ಕೃಷ್ಣಮೂರ್ತಿಯವರು. ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಈಗ ಒಂದು ಕೋವಿಡ್ ಒಂದು ಸಮಸ್ಯೆ ಆದರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಬೇರೆ ಕಡೆ ಒಂದು ಕಡೆ ಒಂದು ಕಡೆ ಓಡಾಡೋದೊಂದು ಸಮಸ್ಯೆ. ಅವರಿಗೂ ಕೂಡ ತುಂಬಾ ಹಿರಿಯರಾದ್ರಿಂದ ಓಡಾಟದ ಸಮಸ್ಯೆ ಕೂಡ ಇದೆ, ಮತ್ತೆ ಅವರ ಆರೋಗ್ಯದ ಅಷ್ಟು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಫೆಡರೇಟಿಸ್ ಗ್ಯಾಲರಿ ಹಾಗೂ ಅದರ ಸಂಸ್ಥಾಪಕರು ಮತ್ತು ಇದರ ವ್ಯವಸ್ಥಾಪಕರಿಗೆ ಅವರು ಕೃತಜ್ಞತೆಯನ್ನು ಸಲ್ಲಿಸಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.
The inauguration of the event was in our Fidelitas Gallery, Bangalore. A sculptor for life, his passion and dedication has led him to create many masterpieces. This curated exhibition showcased the works of H.M. Krishnamurti. ಈ ಪ್ರದರ್ಶನದ ಆಯೋಜನೆಯ ಕುರಿತು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶ್ರೀಯುತ ಮಾಲತೇಶ್ ಸಿಗಸೆ ಅವರು ಈಗ ಮಾತನಾಡಿದ್ದಾರೆ. ಕಲಾಕೃತಿ ಮನುಷ್ಯನ ಇತಿಹಾಸದ ಜೊತೆಗೆ ಬೆಳಕಂಡು ಬಂದಂಥ ಕಲಾಕೃತಿ ಇದು. ನಮ್ಮ ಹಿಂದಿನ ದಿನಗಳನ್ನು ಸಾವಿರಾರು ವರ್ಷಗಳಿಂದ ಹಿಡಿದು ನಾವು ಮೆಲುಕು ಹಾಕೊಳ್ತಾ ಬಂದರೆ ಮನುಷ್ಯ ಹೇಗೆ ಬೆಳಕಂಡು ಬಂದ ಹಾಗೆ ಈ ಕಲಾಕೃತಿಗಳು ಕೂಡ ಅವನ ಜೊತೆ ಬೆಳಕೊಳ್ತಾ ಬಂತು. ನಮ್ಮ ಪುರಾತನ ಸಂಸ್ಕೃತಿಯ ಮನುಷ್ಯನ ನಾಗರಿಕತೆಯಾದಂಥ ಸಿಂಧು ನಾಗರಿಕತೆಯಿಂದ ಹಿಡಿದು ಇಲ್ಲಿ ತನಕನೂ ನಾವು ಕಲಾಕೃತಿಗಳನ್ನು ನೋಡ್ತಾನೆ ಬಂದಿದ್ದೀವಿ. ಅಂದರೆ ಮನುಷ್ಯ ಹೇಗೆ ನಡೆದು ಬಂದ, ಪ್ರಕೃತಿ ಜೊತೆ ಮನುಷ್ಯ ತನ್ನನ್ನು ಹೇಗೆ ಅಳವಡಿಸ್ಕೊಂಡ, ಹಾಗೆ ಯಾವ ಯಾವ ಸಂಸ್ಕೃತಿಗಳನ್ನು ಮನುಷ್ಯ ಒಗ್ಗಿಕೊಂಡು ಬಂದ ಅನ್ನೋ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಕೊಡುವ ಕೆಲಸವನ್ನು ಈ ಕಲಾಕೃತಿ ಮಾಡ್ತಾ ಬರ್ತಾ ಇದೆ. ನಾವು ಮಲೆನಾಡಿನ ಮುಖಗಳು ಅನ್ನುವ ಶೀರ್ಷಿಕೆ ಯಾಕೆ ಈ ಕಾರ್ಯಕ್ರಮಕ್ಕೆ ಕೊಟ್ಟಿವಿ ಅಂದರೆ ಪ್ರತಿಯೊಂದು ಕಲಾಕೃತಿಯೂ ಕೂಡ ಮಲೆನಾಡಿನ ಬದುಕು, ಮಲೆನಾಡಿನ ಪ್ರಕೃತಿ, ಮಲೆನಾಡಿನ ಕೃಷಿ, ಮಲೆನಾಡಿನ ಸಂಸ್ಕೃತಿ ಹಾಗೂ ಆ ಸೌಂದರ್ಯ ಧಾರೆ, ಮಲೆನಾಡಿನ ಜನ ತನ್ನೊಳಗೆ ಏನು ಅಳವಡಿಸಿಕೊಂಡು ಬದುಕೊಳ್ತಾ ಬಂದ್ರಲ್ಲ ಅದೆಲ್ಲರ ಪ್ರತಿಬಿಂಬವಾಗಿ ಈ ಕಲಾಕೃತಿ ನಿಂತ್ಕೊಂಡಿದೆ. ರಿಲೀಸಿಂಗ್ ಆಫ್ ದ ಕ್ಯಾಟಲಾಗ್. Let's hear what MP Tejaswi Surya says about the show Malenadina Mukhagalu. Fidelitas Gallery vatiyinda Malenadina Mukhagalu annuvantha ee ondu exhibition shilpa kale exhibition bahala chennagi aagta ide. H.N. Krishnamurti avaru halavaru dashakagala kala Malenadina samskruti jeevana shaili allina samskruti idellavanna bimbisuvantha ಬಹಳ ಅದ್ಭುತವಾಗಿರುವಂಥ ಶಿಲ್ಪಕಲೆಗಳನ್ನು ಇಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ. ಈ ಶಿಲ್ಪಕಲೆಯನ್ನು ಪ್ರೋತ್ಸಾಹಿಸ್ತಾ ಇರುವಂಥ, ಈ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿರುವಂಥ ಫಿಡೆಲಿಟಸ್ ಆರ್ಟ್ ಗ್ಯಾಲರಿ ಹಾಗೂ ನಮ್ಮ ಆತ್ಮೀಯರಾಗಿರುವಂಥ ಅಚ್ಯುತ್ ಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷ ಅಂದರೆ ಈ ಆರ್ಟ್ ಎಕ್ಸಿಬಿಷನ್ನಲ್ಲಿ ಯಾವ ರೆವಿನ್ಯೂ ಕಲೆಕ್ಟ್ ಆಗುತ್ತೆ ಅದರಲ್ಲಿ ಸುಮಾರು ಒಂದು 20-30% ಅಷ್ಟು ಗ್ರಾಮೀಣ ಭಾಗದ ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ಅವರು ವಿನಿಯೋಗ ಮಾಡ್ತಾ ಇದ್ದಾರೆ. ಅದು ಕೂಡ ಬಹಳ ಸಂತೋಷದ ಸಂಗತಿ. ನೇಗಿಲ ಯೋಗಿಯ ಒಂದು ಆರ್ಟ್ ಇತ್ತು, ಒಂದು ಬಹಳ ಚೆನ್ನಾಗಿರುವಂಥ ಒಂದು ಶಿಲ್ಪಕಲೆ, ಅದು ಬಹಳ ಚೆನ್ನಾಗಿತ್ತು. ಇರೋಕಡೆ ತುಂಬ ಚೆನ್ನಾಗಿರುವಂಥವು ಇದ್ದಾವೆ. ಅಂದರೆ ನಮಗೆ ಜನರಲ್ ಆಗಿ ಇದು ಆರ್ಟ್ ಅಂತ ಗೊತ್ತೇ ಆಗೋದೇ ಇಲ್ಲ. ಉಳುಮೆ ಮಾಡ್ತಾ ಇರೋದಿರ್ಬೋದು, ಕೋಳಿ ಮತ್ತು ಮರಿಗಳು, ಸಂತೃಪ್ತ ಮಹಿಳೆ, ಹಳ್ಳಿಯಲ್ಲಿ ಬಳೆಗಾರ, ಅಂದರೆ ನಿತ್ಯ ಜೀವನದಲ್ಲಿ ಒಡನಾಟದಲ್ಲಿರುವಂಥ ರೈತ ಮಹಿಳೆ ಇರ್ಬೋದು, ಬಳೆಗಾರ ಇರ್ಬೋದು, ಇದನ್ನೇ ಕಲೆಯಲ್ಲಿ ಹಿಡಿದಿಟ್ಟಿದ್ದಾರೆ, ಸೆರೆ ಹಿಡಿದಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತಾವು ಬನ್ನಿ, ಇದನ್ನು ಎನ್ಕರೇಜ್ ಮಾಡಿ. Let's hear what Dr. C.N. Manjunath, director of Jayadeva Hospital, says about Malenadina Mukhagalu show. This Fidelitas Gallery today, the sculptures of Mr. H.N. Krishnamurti was on show, basically depicting the culture and the various other best practices of Malnad region. So this is one of the greatest thing where the new generation, which otherwise would not have known all those things,
So in the form of the sculpture, he has captured the entire culture and the entire the life style of Malnad region. So it's really a great thing. It is a testimony to the excellent skill and the creativity of Mr. H.N. Krishnamurthy. We really enjoyed this program. And another component of this program was whatever revenue they get out of selling the sculptures, nearly 30% is spent towards the rural education program, and also 10% of it is going to be spent towards the COVID-19 relief works. So that is also, there is a it's a mix of both sculpture and also social service. We really appreciate this. Kimmani Jairam, founder and MD of KTG Groups, shares a few words. Foundation founded by Mr. Achyut Gowda and the group of boys, all is younger generation from the especially from my place. I am really proud, and they are really doing excellent job, and they are doing some humanitarian work also, which should be appreciated and which should be highlighted in the eyes of society. Sculpture that Mahile. That is really very interesting, because I have seen people working in my house in those days, which even my mother used to do that. So I really have that connect, yeah. Really appreciate, I mean, these things have been highlighted, and they have taken up the job very well. And the, what you call, that art has been given a lot of importance, which people should appreciate and really support such events. My daughter is into fashion photography. Definitely I supported my daughter, so all the children who are into this field, definitely I support them like my own family. Let's hear what Achyut Gowda, MD of Fidelitas Corp, says about Malenadina Mukkagalu show. Idrilleno contribution ide, 30% goes to the society. Aduna now decide maadkonde now we already initiatives na tagondvi. ಆಮೇಲೆ ಕ್ವಿಕ್ಕಾಗಿ ಹೇಳಬೇಕು ಅಂದರೆ ನಾವು ಟಿಪಿಕಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಬಂದಿರೋದು. ಇದನ್ನು ನಾವು ಹುಟ್ಟಿ ಹೊಡೆಯೋದು ಅಂತೀವಿ ನಮ್ಮ ಭಾಷೆಯಲ್ಲಿ. ಈಗ ನಮ್ಮ ತೀರ್ಥಳಿ ಇಲ್ಲಾದರೆ ಇದನ್ನು ಹುಟ್ಟಿ ಹೊಡೆಯೋದು ಅಂತೀವಿ. ಇದು ನನಗೆ ಇದು ರಿಯಾಲಿಟಿಲೇ ನನಗೆ ಅನುಭವ ಇದೆ. ನಾನು ಬೆಳಗ್ಗೆ ಎದ್ದು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆಲ್ಲ ಹೊಳಕೆ ಹೊಡೆಯೋದು ಅಂತೀವಿ. ಬೆಳಗ್ಗೆ ಹೊಳಕೆ ಹೊಡೆದ್ಬಿಟ್ಟು ಬಂದು ಆಮೇಲೆ ಊಟ ಮಾಡಿದ್ದು ನೆನಪುಗಳು ಇದೆ. ಅಲ್ಲಿ ನೋಡಿ ಅದು ಅಡಿಕೆ ಸುಲಿಯೋದಂತ. ಅಡಿಕೆ ಸುಲಿಯೋದು ಅಂದರೆ ನಮ್ಮ ಭಾಗ ಜನಗಳಿಗೇನು ಅದನ್ನು ಸ್ಪೆಷಲ್ ಅನಿಸಲ್ಲ. ನನಗದು ಎಷ್ಟು ಕೊಳಗ ಎಷ್ಟು ಡಬ್ಬಿ ಸುಲಿದಿದ್ದೀವಿ ಅಂತ ನನಗೆ ಇನ್ನೂ ನೆನಪಿದೆ ಪ್ರಾಕ್ಟಿಕಲಾಗಿ. ಆಮೇಲೆ ಇಂಟ್ರೆಸ್ಟಿಂಗು ನಮ್ಮ ಕೃಷ್ಣಮೂರ್ತಿಯವ್ರ ಬಗ್ಗೆ ಹೇಳಬೇಕು. ಐದು ವರ್ಷದಿಂದ ನಮ್ಮ ಗ್ಯಾಲರಿಗೆ ಬಂದಿದ್ರು, ಭಾಳ ಕ್ಯೂರಿಯಾಸಿಟಿ ಇಲ್ಲ. ಆಮೇಲೆ ರವಿಯವರು ಕೇಳ್ತಿದ್ರಂತೆ ನಿಮ್ಮ ಬಾಸ್ನ ಒಂದ್ಸತಿ ಮೀಟ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ನಾನು ಅಲ್ಲಿಗೆ ಹೋದೆ ಸರ್, ಸರ್ಪ್ರೈಸಿಂಗು. ಆ ಏಜಲ್ಲಿ ಒಂದು ಕಡೆ ಒಂದು ಪಂಚಿ ಉಟ್ಕೊಂಡು ಒಂದು ಕಡೆ ಏನೋ ಮಾಡ್ತಾ ಕೂತಿರ್ತಾರೆ ಅವರು ಈಗಲೂ. ಆ ಇನ್ಸ್ಪಿರೇಷನ್ ಇದೆಯಲ್ಲ, ಅದನ್ನೊಂದಿಷ್ಟು ನಾವು ನಮ್ಮ ಜನಗಳಿಗೆ ಪಾಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಆಮೇಲೆ ನಮ್ಮಲ್ಲೇನೋ ಸಹಜವಾಗಿ ಏನೇ ಮಾಡಿದ್ರು ಸ್ವಲ್ಪ ಸ್ಟಾರ್ಟ್ ವಿತ್ ನೆಗ್ಲಿಜೆನ್ಸಿ, ಏನಪ್ಪ ಇದು ಅಲ್ಲಿ ಏನು ಸಿಮೆಂಟ್ ಇಟ್ಕೊಂಡು ಏನೋ ಮಾಡ್ತಾನೆ ಅಂತ. ಬಟ್ ಅದ್ರದ್ದು ವ್ಯಾಲ್ಯೂಸನ್ನು ಕ್ಯಾರಿ ಮಾಡಿದವ್ರಿಗೆ ಮಾತ್ರ ಅದು ಪ್ಯಾಷನ್ ಅಂತ ಅನಿಸುತ್ತೆ. ನಾನು ಅದನ್ನು ಹೇಳ್ತಾ ಇದ್ದೆ, ಪ್ರತಿಯೊಂದು ಇಲ್ಲಿ ಇದೆಯಲ್ಲ, ಇದು ನನ್ನ ಮನಸ್ಸಲ್ಲಿ ನನಗೆ ಪ್ರಾಕ್ಟಿಕಲ್ ಅನುಭವಗಳಿದ್ದಾವೆ. ಆ ಬಿಡಿ ಸೈದ್ಕೊಂಡು ಇಬ್ಬರು ಮಾತಾಡ್ತಾ ಇರೋದನ್ನು ನಾನು ಎಷ್ಟೋ ಸರ್ತಿ ನೋಡಿದ್ದೀನಿ. ಈ ಮಳೆಗಾಲದಲ್ಲೆಲ್ಲ ಅದು ಕಾಮನ್ನು, ಒಬ್ಬರು ಸೊಪ್ಪು ತರಕ್ಕೆ ಹೋಗ್ತಾರೆ, ಒಬ್ಬರು ಅಂಚಲ್ಲಿರ್ತಾರೆ, ಆಮೇಲೆ ಅವರು ಸಹಜವಾಗಿ ಪೊಲಿಟಿಕ್ಸೇ ಮಾತಾಡ್ತಿರ್ತಾರೆ ಅವರು. ಆಮೇಲೆ ಈ ರೀತಿ ಸಬ್ಜೆಕ್ಟ್ಗಳನ್ನು ನಾವು ನೋಡಿರೋದಕ್ಕೆ ಇದನ್ನೊಂದು ಟೈಮು, ಇದನ್ನೊಂದು ಪ್ರಪಂಚಕ್ಕೆ ಒಂದು ತೋರಿಸ್ಬೋದು ಅಂತ. ನಾವು ಅಟ್ಲೀಸ್ಟ್ ನಮ್ಮ ಟೀಮ್ ಒಂದು 15-20 ದಿನದಿಂದನೂ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದೆ. ಆಮೇಲೆ ಬಯರ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ, ಆಮೇಲೆ ಯಾರಾದರೂ ಸಪೋರ್ಟ್ ಮಾಡೋರನ್ನ ನೋಡ್ತಾ ಇದ್ದೀವಿ. ಸೊ ಈ ಆ್ಯಂಗಲಲ್ಲಿ ವರ್ಕ್ ಮಾಡಿ ಎಷ್ಟೋ ಜನಗಳಿಗೆ ಹಳೇದಾಗಿರ್ತಕ್ಕಂಥ ನಮ್ಮ ಮಲೆನಾಡಿನ ಸಂಸ್ಕೃತಿನ ವಾಪಸ್ ತೋರಿಸ್ತಾ ಇದ್ದೀವಿ. At the end of the event, guests were gifted by a picture of art on portraits of themselves. Totally, the event of Malenadina Mukkagalu will continue till 20th of August 2020.
please make your presence in our Fidelitas Gallery between 10 a.m. to 7 p.m.